ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ದಕ್ಷ ಆಡಳಿತಗಾರರು ಆಗಿರ್ತಕ್ಕಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಅಧ್ಯಕ್ಷರಾಗಿ ಒಂದು ಅವಿಸ್ಮರಣೀಯವಾದಂತಹ ಸೇವೆಯನ್ನು ನಾಡಿಗೆ ಸಲ್ಲಿಸಿ ಇವತ್ತು ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶವಾದಲ್ಲಿ 135 ಶಾಸಕರ ಸಂಖ್ಯೆಯ ಜೀವನ ಗಳಿಸಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಅದೇನಾದ್ರೂ ಇದ್ರೆ ನಮ್ಮ ಪ್ರೀತಿಯ ಶಾಸಕರಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಂಪ್ರದಾಯದಂತೆ ಇವತ್ತು ಏನು ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥವರೇ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ನೇಮಕ ಏನು ವರಿಷ್ಠರಿಂದ ಇದೆಯೋ ಆ ವರಿಷ್ಠರ ಆದೇಶದಂತೆಯೇ ಈ ದಿವಸ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಸ್ವಾಮೀಜಿಗಳ ಒತ್ತಾಯ ಆಗಿರ್ತದೆ. ಜೊತೆಗೆ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ನಾಡಿನ ಎಲ್ಲ ಪೂಜ್ಯರ ಮಠಾಧೀಶ್ವರ ಆಶೀರ್ವಾದಗಳು. ನಮ್ಮ ಆದಿಚುಂಚನಗಿರಿ ಮಠದ ಮಠಾಧೀಶ್ವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಲಿಕ್ಕೆ ಅರ್ಹರಿದ್ದಾರೆ, ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ವರಿಷ್ಠರಿಗೆ ಸಂದೇಶವನ್ನು ಕಳಿಸಿರುವುದರಿಂದ ಈ ನಾಡಿನ ಜನತೆ ಇವತ್ತು ಏನಾದರೂ ಸುಧಾ ಕರ್ನಾಟಕದ ಒಂದು ಬಹುಮತ ಕಾಂಗ್ರೆಸ್ಗೆ ಕೊಟ್ಟಿದೆ ಅಂತಂದ್ರೆ ಅದು ಶಿವಕುಮಾರ್ ಅವರ ಒಂದು ಜಯ ಅಂತಕ್ಕಂಥದ್ದನ್ನ ನಾವ್ಯಾರು ಸುಧಾ ಮರಲಿಕ್ಕೆ ಸಾಧ್ಯತೆ ಇಲ್ಲ. ಕಾಯ ವಾಚ ಮನಸ್ಸ ಅವರು ತನು ಮನ ಧನಗಳನ್ನ ಸಮರ್ಪಣೆಯನ್ನು ಮಾಡಿ ಇವತ್ತು ಪಕ್ಷವನ್ನ ಬಲವಾಗಿ ಕಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರ ಒಂದು ವಿಚಾರವನ್ನ ಇಟ್ಟುಕೊಂಡು ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನಮ್ಮ ಸ್ವಾಮೀಜಿಗಳ ನಮ್ಮ ಕ್ಷೇತ್ರದ ಎಲ್ಲ ಮಹಾಜನತೆಯ ಆದಿಚುಂಚನಗಿರಿಯ ಮಹಾಸ್ವಾಮಿಗಳವರು ಸಹ ಒಂದು ಮಾತನ್ನ ಹೇಳಿದ್ದಾರೆ. ಯಾವುದೇ ಪಕ್ಷದಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೋ ಅವರು ಮುಂದಿನ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮುವಂತಹದ್ದು ಇವತ್ತಿನವರೆಗೂ ನಡೆದು ಬಂದಿರುವಂತಹ ಮಾತು ಅನ್ನುವಂತಹದ್ದನ್ನ ನಾನು ಸಹ ಹೇಳ್ತಾ ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೆ ಬೆಲೆಯನ್ನು ತಂದುಕೊಟ್ಟಂತ ಆ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ಆ ಪಕ್ಷಕ್ಕೋಸ್ಕರ ತಮ್ಮ ಜೀವಮಾನವನ್ನೇ ಸಮರ್ಪಣೆ ಮಾಡಿಕೊಟ್ಟಂತ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು. ಅಂತ ಒಂದು ಸಂದರ್ಭದಲ್ಲಿ ಅವರು ಮುಂದಿನ ಮುಖ್ಯಮಂತ್ರಿಗಳಾಗಿ ಈ ಕರ್ನಾಟಕ ರಾಜ್ಯವನ್ನ ಸಮೃದ್ಧ ಸ್ಥಿತಿಗೆ ಕೊಂಡೊಯ್ಯುವಂತಹ ಒಂದು ಶಕ್ತಿಯನ್ನು ತರಲಿ ಅಂತೇಳಿ ನಾಡಿನ ಎಲ್ಲಾ ಮಹಾಸ್ವಾಮಿಗಳವರು ಇವತ್ತು ಬಂದು ಇಲ್ಲಿ ಅವರಿಗೆ ನಾವು ಆಶೀರ್ವಾದವನ್ನು ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಸ್ವಾಮೀಜಿಯವರೆಲ್ಲರ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ಒಮ್ಮತದಿಂದ ಆಗ್ರಹಿಸುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡುತ್ತೇನೆ. ನಮಸ್ಕಾರ.